ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಮ್ಮ ಮನೆ ಪಾಕಶಾಲೆ ಚಾನಲ್ಗೆ ಸ್ವಾಗತ. ಈ ದಿನ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ವೆಜ್ ಪುಲಾವ್, ವೆಜಿಟಬಲ್ ಪುಲಾವ್ ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ, ಸುಲಭವಾದ ರುಚಿಕರವಾದ ವೆಜ್ ಪುಲಾವ್ ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ ವಿಡಿಯೋನ. ಈಗ ಅದಕ್ಕೆ ನಾವು ಒಂದು ಕುಕ್ಕರ್ಗೆ ಆಯಿಲ್ ಸೇರಿಸ್ಕೊಳ್ಳೋಣ. ಆಯಿಲ್ ಮತ್ತು ತುಪ್ಪ ಎರಡೂ ಸೇರಿಸ್ಕೋಬೇಕು. ಇದು ತುಂಬ ರುಚಿಕರವಾಗಿರುತ್ತೆ. ಇದಕ್ಕೆ ಎರಡು ಚಮಚ ಚಿಕ್ಕ ಚಮಚದಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಆಯಿಲ್ ಸೇರಿಸ್ಕೊಂಡಿದ್ದೀನಿ. ಆಯಿಲ್ ಮತ್ತು ತುಪ್ಪ ಎರಡು ಸ್ವಲ್ಪ ಬಿಸಿಯಾಗಲಿ. ಇದಕ್ಕೆ ನಾವು ಮಸಾಲೆ ಬಂದು ಇವತ್ತು ಹೋಲ್ ಗರಂ ಮಸಾಲೆ ಅಂತೀವಲ್ವ, ಅದನ್ನು ಸೇರಿಸ್ತೀವಿ. ಅದಕ್ಕೆ ಪಲಾವ್ ಎಲೆ ಎರಡು ತೊಗೊಂಡಿದ್ದೀನಿ, ಒಂದು ಚಕ್ಕೆ ಮತ್ತು ಇದು ಕಲಹೂವ ಅಂತಾರೆ ಅದನ್ನು ತೊಗೊಂಡಿದ್ದೀವಿ, ಮತ್ತು ಎರಡು ಏಲಕ್ಕಿಕಾಯಿ, ಜೀರಿಗೆ ಒಂದು ಚಮಚ ಮತ್ತು ಎರಡು ಲವಂಗ. ಇದನ್ನೆಲ್ಲ ತುಪ್ಪದ ಜೊತೆಲಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಅದನ್ನು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಆಮೇಲೆ ಒಂದು ದಪ್ಪಿರುಳಿಯನ್ನು ಉದ್ದಕ್ಕೆ ಹಚ್ಚಿ ಮಡಿಕೊಂಡಿದ್ದೆ, ಅದನ್ನು ಚೆನ್ನಾಗಿ ಈ ಥರ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಬಂದು ಕಲರ್ ಚೇಂಜ್ ಆಗಬಾರ್ದು, ಸ್ವಲ್ಪ ಲೈಟಾಗಿ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು. ಯಾಕೆಂದರೆ ಪುಲಾವ್ ಬಂದು ನಮಗೆ ವೈಟ್ಗೆ ಇರುತ್ತಲ್ವ, ಇದು ಗೋಲ್ಡನ್ ಬ್ರೌನ್ ಆಗಿಬಿಟ್ರೆ ಮತ್ತು ಪುಲಾವಿನ ಕಲರು ಚೇಂಜ್ ಆಗಿಬಿಡುತ್ತೆ. ಅದರಿಂದ ನೋಡಿ, ಈಗ ಈರುಳ್ಳಿ ಫ್ರೈ ಆಗಿದೆ. ಇದರ ಜೊತೆಯಲ್ಲಿ ಒಂದು ಮೂರಷ್ಟು ಹಸಿ ಮೆಣಸಿನಕಾಯನ್ನು ಉದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ನನಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಹಾಕ್ಕೊಂಡಿದ್ದೀನಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಮತ್ತು ಒಂದು ಚಮಚ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು ಎಲ್ಲನೂ ಚೆನ್ನಾಗಿ ನಾವು ಈ ಥರ ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿ ಮೆಣಸಿನ್ಕಾಯಿ, ಹಸಿ ವಾಸನೆ ಎಲ್ಲ ಹೋಗೋ ಗಂಟ ಅದನ್ನು ಚೆನ್ನಾಗಿ ನಾವು ಹುರ್ಕೊಳ್ಳೋಣ. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ನಾವು ಹಾಕಿರೋ ಹೋಲ್ ಗರಂ ಮಸಾಲೆ ಎಲ್ಲ ಸೇರಿದ್ರೆ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ನೋಡಿ, ನಾನು ಒಂದು ಟೊಮೊಟೊವನ್ನು ಉದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಟೊಮೊಟೊ ಅನ್ನೋದು ಬಂದು ನಿಮಗೆ ಆಪ್ಷನಲ್ ಅಷ್ಟೇ, ನಿಮಗೆ ಟೊಮೊಟೊ ಬೇಕು ಅಂದರೆ ನೀವು ಅದನ್ನು ಸೇರಿಸ್ಕೋಬೋದು, ಬೇಡ ಅಂತಂದರೆ ಅದನ್ನು ನೀವು ಸ್ಕಿಪ್ ಮಾಡ್ಬೋದು. ಟೊಮೆಟೊ ಹಾಕಿದ್ರೆ ಸ್ವಲ್ಪ ಫ್ಲೇವರ್ ಪುಲಾವಲ್ಲಿ ಡಿಫ್ರೆಂಟ್ ಇರುತ್ತೆ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಟೊಮೆಟೊ ಇಲ್ಲದೇನು ಪುಲಾವ್ ಮಾಡ್ತಾರೆ, ಬಟ್ ಇದು ಟೊಮೆಟೊ ಹಾಕಿದ್ರೆ ಇದೊಂದು ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ ಅಷ್ಟೇ. ನಾನು ಇದಕ್ಕೆ ಇವತ್ತು ತರಕಾರಿ, ಕ್ಯಾರೆಟು ಮತ್ತು ಆಲೂಗಡ್ಡೆ, ಬೀನ್ಸು, ಹಸಿ ಬಟಾಣಿ ಎಲ್ಲನೂ ಸೇರಿಸಿ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ ದಪ್ಪ ದಪ್ಪಕ್ಕೆ. ಅದನ್ನು ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಕ್ಯಾರೆಟ್, ಆಲೂಗಡ್ಡೆ ಮತ್ತು ಬೀನ್ಸು, ಬಟಾಣಿ, ಹಸಿ ಬಟಾಣಿ ಇದ್ದರೆ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವುದೂ ಫುಲ್ಲು ಬೆಂದೋಗಬಾರ್ದು, ಯಾಕೆಂದರೆ ಪುಲಾವ್ಗೆ ಬೆಂದೋದ್ರೆ ಚೆನ್ನಾಗಿರೋದಿಲ್ಲ. ಅದಕ್ಕೆ ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ನಾನು ಡ್ರೈ ಬಟಾಣಿ ಇತ್ತು ಅದನ್ನೇ ಉನಿ ಹಾಕಿದೆ, ಅದನ್ನು ಸೇರಿಸ್ಕೊಂಡಿದ್ದೀನಿ. ನಿಮ್ಮ ಹತ್ರ ಹಸಿ ಬಟಾಣಿ ಇದ್ದರೆ ಅದನ್ನು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಯಾವುದಾದರೂ ಇದು ಫುಲ್ಲು ಬೇಯಬಾರ್ದು, ಆವಾಗಲೇ ಪುಲಾವು ಚೆನ್ನಾಗಿರುತ್ತೆ. ರೆಸ್ಟೋರೆಂಟಲ್ಲಿ ನಾವು ತಗೊಂಡಿರ್ತೀವಿ, ಈಗ ಮನೆಯಲ್ಲೇ ಸುಲಭವಾಗಿ ನಾವು ಮಾಡ್ಕೋಬೋದು. ಈಗ ನಾನು ಎರಡು ಲೋಟ ಅಷ್ಟು ಅಕ್ಕಿ ತಗೊಂಡಿದ್ದೆ, ಅದಕ್ಕೆ ನಾರ್ಮಲಾಗಿ ಬಾಸುಮತಿ ಅಕ್ಕಿ ತೊಗೊಂಡಿದ್ವಲ್ವ, ಒಂದೂವರೆ ಲೋಟ ಅಂತ ನಾವು ನೀರಿಟ್ಕೊಂಡು ಅದನ್ನು ನಾವು ಈಗ ಮೂರು ಲೋಟ ನೀರು ಹಾಕ್ಕೊಂಡು ಸೇರಿಸಿದ್ದೀನಿ. ನೋಡಿ, ಈಗ ನೀರು ಕುದಿ ಬರ್ತಾ ಇದೆ. ಅದಕ್ಕೆ ಮುಂಚೆ ನಾವು ಉಪ್ಪು ಎಷ್ಟು ಬೇಕೋ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಈ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ. ನೋಡಿದ್ರೆ ಆ ಮೇಲ್ಗಡೆ ನಾವು ಹಾಕಿರೋ ತುಪ್ಪ ಮತ್ತು ಆಯಿಲ್ ಎಲ್ಲ ಮೇಲ್ಗಡೆ ಬಂದು ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಈ ಟೈಮಲ್ಲಿ ನಾವು ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ರೆ ಸ್ವಲ್ಪ ಫ್ಲೇವರು ಚೆನ್ನಾಗಿರುತ್ತೆ. ನೋಡಿ, ಈ ಥರ ಸೇರಿಸ್ಕೊಂಡು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಈ ಥರ ಬಾಯ್ಲ್ ಆಗ್ತಾ ಇರುವಾಗ ನಾವು ಅಕ್ಕಿ ಸೇರಿಸಿದ್ರೆ ಅದು ಬಂದು ಒಂದಕ್ಕೊಂದು ಅಂಟಲ್ಲ, ಚೆನ್ನಾಗಿ ಉದುರಿ ಉದುರಿಯಾಗಿ ನಮಗೆ ಅನ್ನ ಸಿಗುತ್ತೆ. ನೋಡಿ, ಈಗ ಅಕ್ಕಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ವೀಕ್ಷಕರೇ, ಮಕ್ಕಳಿಗೆ ಈ ಥರ ಪುಲಾವ್ಗಳು ನಾವು ಮನೆಯಲ್ಲೇ ಮಾಡಿಕೊಟ್ರೆ ತುಂಬ ರುಚಿಕರವಾಗಿರುತ್ತೆ. ಅವ್ರು ಬೇಕು ಅಂತ ಇನ್ನೂ ಸ್ವಲ್ಪ ಕೇಳಿ ನಮ್ಮ ಹತ್ರ ಊಟ ಮಾಡ್ತಾರೆ ಅಲ್ವಾ. ಇದಕ್ಕೆ ಸೈಡ್ ಡಿಶ್ಶಾಗಿ ಗ್ರೇವಿಗಳು, ಮಶ್ರೂಮ್ ಗ್ರೇವಿ ಮಾಡ್ಬೋದು, ನಿಮಗೆ ಪನ್ನೀರ್ ಗ್ರೇವಿ ಮಾಡ್ಬೋದು, ಯಾವ್ದು ಬೇಕಾದರೂ ನಾವು ನಮ್ಮ ಆಪ್ಷನಲ್ ಮಾಡ್ಕೋಬೋದು. ಅದನ್ನು ಲಿಂಕ್ಗಳು ನಾನು ಕೆಳಗಡೆ ಸೇರಿಸ್ತೀನಿ, ನೀವು ಟ್ರೈ ಮಾಡಿ ನೋಡಿ. ನೋಡಿ, ಈಗ ಇದು ಎರಡು ವಿಸಲು ಬರಲಿ, ಬಂದರೆ ನಮಗೆ ರುಚಿಕರವಾದ ರೆಸ್ಟೋರೆಂಟ್ ಸ್ಟೈಲ್ ವೆಜಿಟೇಬಲ್ ಪುಲಾವ್ ರೆಡಿ ಆಗಿರುತ್ತೆ. ನೋಡಿ, ಈಗ ರೆಡಿ ಆಗಿದೆ. ನೋಡಿದ್ರೆ ಎಷ್ಟು ಚೆನ್ನಾಗಿ ಮೇಲ್ಗಡೆ ಎಲ್ಲ ವೆಜಿಟೇಬಲ್ಸ್ ಇದೆ, ಒಳಗಡೆ ರೈಸು ಬೆಳ್ಳಿಗೆ ಇದೆಯಲ್ವ, ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಷ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿದ್ರೆ ಒಂದಕ್ಕೊಂದು ಅಕ್ಕಿ ಅಂಟ್ಕೊಳ್ಳೇ ಇಲ್ಲ, ಅನ್ನ ಹಂಗೆ ತುಂಬ ಚೆನ್ನಾಗಿ ಉದುರಿ ಉದುರಿ ಆಗಿದೆ. ಈಗ ವೈಟ್ಗೂ ಇದೆ, ನಾವು ತೆಂಗಿನ ಹಾಲು ಏನು ಸೇರಿಸಲಿಲ್ಲ. ತುಂಬ ಸುಲಭವಾಗಿ ಮಾಡ್ಬೋದು, ರುಚಿಕರವಾಗಿರುತ್ತೆ. ನೋಡಿದ್ರೆ ರುಚಿಕರವಾದ ರೆಸ್ಟೋರೆಂಟ್ ಸ್ಟೈಲ್ ವೆಜ್ ಪುಲಾವ್ ರೆಡಿ ಆಗಿದೆ. ಆ ಕಲಹೂವ ಹಾಕ್ತೀವಲ್ವ, ಅದನ್ನು ಫ್ಲೇವರೇ ಈ ಪುಲಾವ್ಗೆ ಬಂದು ನಮಗೆ ಟೇಸ್ಟ್ ಕೊಡೋದು. ಅದರಿಂದ ಅದನ್ನು ಸ್ಕಿಪ್ ಮಾಡಿದೆ, ಅದನ್ನು ಸೇರಿಸ್ಕೊಳ್ಳಿ. ತುಂಬ ಚೆನ್ನಾಗಿರಿದೆಯಲ್ವ, ನೋಡೋಕ್ಕೂ ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿರುತ್ತೆ. ಸೈಡ್ ಡಿಶ್ಶಾಗಿ ನೀವು ಮಾಡ್ಬೋದು. ರುಚಿಯಾದ ಅಡುಗೆ ಎಂದೆಂದೂ ನಿಮಗಾಗಿ.
ಏನು ವೀಕ್ಷಕರೇ, ಎಲ್ರಿಗೂ ನಿಮಗೆ ಈ ಡಿಶ್ ಇಷ್ಟವಾಗಿದ್ದರೆ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಮತ್ತು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮರೆಯದೆ ನಮ್ಮ ಚಾನಲಲ್ಲಿ ನಿಮ್ಮ ಕಮೆಂಟ್ಸ್ಗಳನ್ನು ಶೇರ್ ಮಾಡಿ. ಹೆಂಗಿದೆ ನಾವು ಮಾಡೋ ಡಿಶಸ್ಸು, ನಿಮ್ಮ ಒಪಿನಿಯನ್ಸನ್ನು ನನಗೂ ಶೇರ್ ಮಾಡಿ. ಅದು ಇಲ್ಲದೆ ನಮ್ಮ ಮನೆ ಪಾಕಶಾಲೆ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಆವಾಗಲೇ ನಾನು ಹಾಕೋ ಒಂದೊಂದು ವಿಡಿಯೋನೂ ನಿಮಗೆ ಕರೆಕ್ಟಾಗಿ ಬಂದು ರೀಚ್ ಆಗುತ್ತೆ. ನಾಳೆ ನಾನು ಇನ್ನೊಂದು ಹೊಸ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದ.